ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ನವೆಂಬರ್ 18. ಮೈಸೂರಿನ ವಿಜಯ ವಿಠಲ ವಿದ್ಯಾಶಾಲೆಯ ಆವರಣದಲ್ಲಿಂದು ಮೈಸೂರು ಜಿಮ್ ಮತ್ತು ಫಿಟ್ನೆಸ್ ಮಾಲೀಕರ ಸಂಘ ಮತ್ತು ನಾರಾಯಣ ಹೃದಯಾಲಯ ಮೈಸೂರು ಇವರ ಸಹಯೋಗದೊಂದಿಗೆ ನಮ್ಮ ಮೈಸೂರು ಫಿಟ್ ಮೈಸೂರು ಎಂಬ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸಿ ಪೋಸ್ಟರ್ ಅನ್ನು ಲಾಂಚ್ ಮಾಡುವುದರ ಮೂಲಕ ಸಂಸ್ಥೆಯನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಓಶಕೈ ಫಿಟ್ನೆಸ್ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮಾರ್ಷಲ್ ಆರ್ಟ್ಸ್ ಕಲೆಯನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸದರಾದ ಪ್ರತಾಪ್ ಸಿಂಹ, ಶಾಸಕರಾದ ಎಲ್ ನಾಗೇಂದ್ರ, ಮೈಸೂರು ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಬಿಎಸ್ ಪ್ರಶಾಂತ್, ಮೈಸೂರು ಯೋಗ ಫೆಡರೇಷನ್ನ ಅಧ್ಯಕ್ಷರಾದ ಶ್ರೀಹರಿ, ನಾರಾಯಣ ಹೃದಯಾಲಯದ ಡಾಕ್ಟರ್ ಕೇಶವಮೂರ್ತಿ, ಮೈಸೂರು ಜಿಮ್ ಮತ್ತು ಫಿಟ್ನೆಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಎಂಎಸ್ ಹರ್ಷಾರವರು ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಸಮಾರಂಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದರಾದ ಪ್ರತಾಪ್ ಸಿಂಹ, ಮೈಸೂರು ಜಿಮ್ ಮತ್ತು ಫಿಟ್ನೆಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಎಂಎಸ್ ಹರ್ಷಾರವರು ಮಾತನಾಡಿದರು. ಇಲ್ಲಿ ಒಂದು ಸಂಘಟನೆ ಮಾಡಿ ಜಿಮ್ ಮೈಸೂರಲ್ಲಿರುವಂತಹ ಎಲ್ಲ ಫಿಟ್ನೆಸ್ ಸೆಂಟರ್ಸ್ಗಳಿಗೂ ವಿಸಿಟ್ ಮಾಡಿ ಒಂದು ಸಂಘಟನೆ ಮಾಡಿದ್ವಿ. ಅದಾದ ನಂತರ ನಾವು ಒಂದು ಮೈಸೂರಲ್ಲಿರೋ ಎಲ್ಲ ಪ್ರತಿಯೊಬ್ಬರಿಗೂ ಫಿಟ್ ಮೈಸೂರು ಫಿಟ್ನೆಸ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಸೂಕ್ತವಾದ ವ್ಯಕ್ತಿ ನಮ್ಮ ಮೈಸೂರು ಹಾಗೂ ಕೊಡಗು ಸಂಸದರಾದ ಎಂಪಿ ಪ್ರತಾಪ್ ಸಿಂಹ ಸಾಹೇಬರು. ಮೈಸೂರನ್ನ ನಾವು ಸಿಟಿ ಆಫ್ ಯೋಗ ಅಂತಲೂ ಕೂಡ ಕರಿತೀವಿ, ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತಲೂ ಕೂಡ ಕರಿತೀವಿ. ಇದರ ಜೊತೆಗೆ ನಮ್ಮ ಮೈಸೂರು ಕುಸ್ತಿಗೆ ಪೈಲ್ವಾನರಿಗೆ ಬಹಳ ಪ್ರಸಿದ್ಧವಾದಂತ ಊರು ಕೂಡ. ಮಹಾರಾಜರು ಕೃಷ್ಣಮಾಚಾರ್ಯ ಇರ್ಬೋದು, ಬಿ ಕೆ ಎಸ್ ಅಯ್ಯಂಗಾರ್ ಅವರಿರ್ಬೋದು, ಪಟ್ಟಾಭಿ ಅವರಿರ್ಬೋದು, ಈ ರೀತಿ ಯೋಗದ ದೊಡ್ಡ ಸಾಧಕರಿಗೆ ಪ್ರೋತ್ಸಾಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಮೈಸೂರಿಗೆ ಮೈಸೂರನ್ನ ಯೋಗ ಸಿಟಿಯಾಗಿ ಅದಕ್ಕೊಂದು ಖ್ಯಾತಿ ಬರುವ ರೀತಿಯಲ್ಲಿ ಮಾಡಿದ್ರು. ಅದೇ ರೀತಿ ದಸರಾದಂತ ಒಂದು ಪರಂಪರೆಯನ್ನು ಹುಟ್ಟುಹಾಕುವ ಮುಖಾಂತರವಾಗಿ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ನಮ್ಮ ಮೈಸೂರು ಸಾಮ್ರಾಜ್ಯ ಇಲ್ಲಿ ಬಂದು ಮೈಸೂರು ಸಾಮ್ರಾಜ್ಯವನ್ನು ಕಟ್ಟಿ ದಸರಾವನ್ನು ಪುನರಾರಂಭ ಮಾಡಿ ಮೈಸೂರಿಗೆ ಒಂದು ಸಾಂಸ್ಕೃತಿಕ ಹೆಗ್ಗಳಿಕೆಯನ್ನು ಕೂಡ ತಂದುಕೊಟ್ಟು ಮೈಸೂರಿನ ಒಂದು ಸಾಂಸ್ಕೃತಿಕ ನಗರವಾಗಿ ಕೂಡ ಮಾಡಿದಂಥವರು ನಮ್ಮ ಮೈಸೂರಿನ ಮಹಾರಾಜರು. ಹಾಗೆ ಕುಸ್ತಿಗೂ ಕೂಡ ಬಹಳ ದೊಡ್ಡ ಪ್ರೋತ್ಸಾಹ ಒತ್ತನ್ನು ಕೊಟ್ಟಂತವರು. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಶ್ರೀರಾಮ ಮಂದಿರಗಳು, ಗರಡಿ ಮನೆಗಳು ಇರುವಂತದ್ದೆಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರಿನಲ್ಲೇ ಇರುವಂತದ್ದು. ಇವತ್ತು ನಾಗೇಂದ್ರಣ್ಣ ಅವರು ಕೂಡ ಸ್ವತಃ ಒಬ್ರು ಪೈಲ್ವಾನರು. ಈ ಭಾಗದಲ್ಲಿ ಹೆಚ್ಚಿನವರೆಲ್ಲರೂ ಕೂಡ ಕುಸ್ತಿಯಲ್ಲಿ ಬಹಳ ಚಿಕ್ಕ ಏಜಿನಿಂದಲೇ ತಮ್ಮನ್ನು ತೊಡಗಿಸಿಕೊಂಡು ಬಹಳ ಆಸಕ್ತಿಯಿಂದ ಕಲಿತಾರೆ. ಹಾಗೆ ಇತ್ತೀಚೆಗೆ ನಮ್ಮ ಹರ್ಷ ಅವರಿರ್ಬೋದು, ಬಹಳ ಜನ ಇನ್ನುಳಿದ ಯುವಕರು ಸೇರಿ ಈ ಫಿಟ್ನೆಸ್ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಆರೋಗ್ಯ ಅನ್ನೋದು ಬರೀ ಯೋಗ ಕುಸ್ತಿ ಮಾತ್ರ ಅಲ್ಲ, ಅದಕ್ಕೆ ನಾವು ವ್ಯಾಯಾಮನು ಕೂಡ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಅದಕ್ಕೆ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡ್ತಿದ್ದಾರೆ. ಪೋಷಕ ಫಿಟ್ನೆಸ್ ಸಂಸ್ಥೆಗಳು ಮಾರ್ಷಲ್ ಆರ್ಟ್ಸ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಕರಾಟೆ, ಕಿಕ್ ಬಾಕ್ಸಿಂಗ್, ಜೂಡೋ. ಬಟ್ ಮಾರ್ಷಲ್ ಆರ್ಟ್ಸ್ ಯಾವ ದೇಶದ ಕಲೆ ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಚೈನಾ ಮತ್ತೆ ಜಪಾನ್ ಅಂತ. ಬಟ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಜನರಲ್ ಆಗಿ ಕನ್ನಡದಲ್ಲಿ ನಾವು ಹೇಳಬೇಕು ಅಂದ್ರೆ ಸಮರ ಕಲೆ. ಕತ್ತಿ ವರ್ಸೆ ಗೊತ್ತಿದೆ, ದೊಣ್ಣೆ ವರ್ಸೆ ಅಂತ ನಾವು ಜನರಲ್ಲಿ ಕೇಳಿರ್ತೀವಿ, ಕುತ್ತು ವರ್ಸೆ ಅಂತ ಹೇಳ್ತಾರೆ ಕರಾಟೆನ, ಕುತ್ತು ವರ್ಸೆ ಅಂತ ನಮ್ಮ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಹೇಳುವಂಥದ್ದು. ಕುತ್ತು ವರ್ಸೆ ಅಂದ್ರೆ ಬರಿಗೈನಲ್ಲಿ ಫೈಟ್ ಮಾಡುವಂತ ಒಂದು ಕಲೆ. ಇದು ರಾಜರ ಕಾಲದಲ್ಲಿ ಪ್ರತೀತಿ ಹೊಂದಿರುವಂತ ಒಂದು ಕಲೆ. 5th century ಬೌದ್ಧ ಧರ್ಮ ಅಂತ ಹೇಳ್ಬಿಟ್ಟು ಒಬ್ಬ ರಾಜ ಚೈನಾಗೆ ಹೋಗಿ ಈ ಒಂದು ಕಲೆನ ಸ್ಪ್ರೆಡ್ ಮಾಡಿದ್ದು. ಅಲ್ಲಿಂದ ಕುಂಫು ಅಂತ ಹೇಳಿ ಸ್ಪ್ರೆಡ್ ಆಗುತ್ತೆ. ಒಕಿನವಾದಲ್ಲಿ ಒಕಿನವಾದೆ ಮತ್ತೆ ಸವಾತೆ ಅಂತ ಹೇಳಿ ಮತ್ತೆ 1922 ನಲ್ಲಿ ಕರಾಟೆ ಅಂತ ಸ್ಪ್ರೆಡ್ ಆಗುತ್ತೆ. ಸೊ ಜನರಲ್ ಹೇಳ್ಬೇಕು, ಅಂಡ್ ಇದು ಮೂಲ ಬಂದು ಭಾರತ ದೇಶದ ಕಲೆ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.